ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ನಮ್ಮ ರೆಸಿಪಿ ಸೂಪರಾಗಿ ಕ್ವಿಕ್ಕಾಗಿ ಮಾಡುವಂಥ ಚೀಸಿ ಗಾರ್ಲಿಕ್ ಮ್ಯಾಕ್ರೋನಿ. ತುಂಬಾ ಈಸಿ ಮಾಡೋದು ಹಾಗೂ ತುಂಬಾ ಟೇಸ್ಟಿ, ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಮತ್ತು ರೆಸಿಪಿ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ನೋಡ್ಕೋಬೋದು. ಸೊ ಇವಾಗ ಫಸ್ಟು ಒಂದು ಪಾತ್ರೆಗೆ ನೀರನ್ನು ಹಾಕ್ಕೊಂಡು ಎಣ್ಣೆ ಮತ್ತು ಉಪ್ಪು ಇದಿಷ್ಟು ಹಾಕಿ ನೀರನ್ನು ಕುದಿಸ್ಕೋಬೇಕು. ನಾನಿಲ್ಲಿ ಮ್ಯಾಕ್ರೋನಿಯನ್ನು ತೊಗೊಂಡಿದ್ದೀನಿ. ನೀವು ಸ್ಪೈರಲ್ ಪಾಸ್ತಾ, ಪೆನ್ನೆ ಪಾಸ್ತಾ ಯಾವುದು ಬೇಕಾದರೂ ಉಪಯೋಗಿಸ್ಕೋಬೋದು. ಇದು ಮ್ಯಾಕ್ರೋನಿಯಲ್ಲಿ ಮಾಡಿದ್ರೆ ಚೆನ್ನಾಗಿ ಅಂತ ಇದನ್ನು ತೊಗೊಂಡಿದ್ದೀನಿ. ಹಾಗೂ ಕೆಲವೊಂದು ಪ್ಯಾಕೆಟಲ್ಲಿ ಅದು ಕುಕ್ಕಿಂಗ್ ಟೈಮು ಮತ್ತು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಅದ್ರ ಪ್ರಕಾರ ಇದನ್ನು ಬೇಯಿಸ್ಕೋಬೋದು. ನಾನಿಲ್ಲಿ ಒಂದು 10 ನಿಮಿಷ ಬೇಯಿಸಿದ್ದೀನಿ. ಇವಾಗ ಬೇರೆ ಒಂದು ಪ್ಯಾನಿಗೆ 1-2 ಚಮಚ ಎಣ್ಣೆ ಮತ್ತು 1-2 ಚಮಚ ಬೆಣ್ಣೆ, ಎರಡು ಯಾಕೆ ಹಾಕೋದು ಅಂದರೆ ಬೆಣ್ಣೆ ಅಂಟ್ಕೋಬಾರ್ದು ಅಂತ. ಮತ್ತು ಬೆಳ್ಳುಳ್ಳಿ ಒಂದು 20 ಬೆಳ್ಳುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದೀನಿ, ಅಂದರೆ 2 ಫುಲ್ ದೊಡ್ಡ ಬೆಳ್ಳುಳ್ಳಿ. ಮತ್ತು ಆರಿಗೆನೊ ಅಂತ ಬರುತ್ತಲ್ಲ, ಅದು 2 ಚಮಚ ಚಿಲ್ಲಿ ಫ್ಲೇಕ್ಸು. ಇದೆರಡೂ ಕೂಡ ನಮಗೆ ಗ್ರಾಸರಿ ಸ್ಟೋರಲ್ಲೂ ಸಿಗುತ್ತೆ, ಅಮೆಝಾನಲ್ಲೂ ಸಿಗುತ್ತೆ, ಮತ್ತು ನಾವು ಪಿಜ್ಜಾ ಎಲ್ಲ ಆರ್ಡ್ರು ಮಾಡಿದಾಗ ಎಕ್ಸ್ಟ್ರಾನೇ ಕೊಟ್ಟಿರ್ತಾರೆ. ಸೊ ಅದನ್ನು ಉಪಯೋಗಿಸ್ಕೋಬೋದು. ಈ ಹುರ್ಕೊಳ್ಳೋ ಸ್ಟೆಪ್ಪಿಗೆಲ್ಲ ಇದು ತುಂಬಾ ಇಂಪಾರ್ಟೆಂಟು, ಇದು ಚೆನ್ನಾಗಿ ಹುರಿಬೇಕು. ಇದಾದಮೇಲೆ ಇದಕ್ಕೆ 1-2 ಚಮಚ ಫ್ರೆಶ್ ಕ್ರೀಮು, ಇಲ್ಲಿ ನಾನು ಅಮೂಲ್ ಫ್ರೆಶ್ ಕ್ರೀಮ್ನ ಹಾಕಿದ್ದೀನಿ. ನಿಮ್ಮ ಮನೇಲಿ ಫ್ರೆಶ್ ಕ್ರೀಮ್ ಇಲ್ಲ ಅಂದರೆ ಕೆನೆ ತೆಗೆದಿಟ್ಕೊಂಡಿರ್ತೀರಲ್ಲ ಅದನ್ನು ಕೂಡ ಹಾಕ್ಕೋಬೋದು. ಹಾಗೂ 1¼ ಕಪ್ ಆಗುವಷ್ಟು ಹಾಲು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡಿ ಕುದಿಸ್ಕೋಬೇಕು. ಸೊ ನಮ್ಮ ಮಸಾಲೆ ಇಷ್ಟೇ ಇದಕ್ಕೆ. ಸೊ ಮಸಾಲೆ ರೆಡಿ ಆಯಿತು. ಇವಾಗ ನೋಡಿ ನಮ್ಮ ಮ್ಯಾಕ್ರೋನಿ ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಫ್ಟಾಗಿ ಬೆಂದರೆ ಸಾಕು, ತುಂಬ ಸಾಫ್ಟ್ ಆದರೆ ಪಿಚಿ ಪಿಚಿ ಆಗುತ್ತೆ. ಸೊ ಇಷ್ಟಾದರೆ ಸಾಕಾಗುತ್ತೆ. ಇವಾಗ ಇದನ್ನು ಒಂದು ಸರ್ತಿ ನೀರನ್ನೆಲ್ಲ ಬಸ್ದುಬಿಟ್ಟು ತಣ್ಣೀರು ಹಾಕಿದ್ರೆ ಇದು ಎಕ್ಸ್ಟ್ರಾ ಕುಕ್ ಆಗೋದಿಲ್ಲ, ಎಷ್ಟು ಕುಕ್ ಆಗಿರುತ್ತೋ ಅಷ್ಟೇ ಇರುತ್ತೆ. ಸೊ ಇದನ್ನು ಇವಾಗ ಮಾಡಿಟ್ಟಿರೋ ಮಸಾಲೆಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಮತ್ತು ಮ್ಯಾಕ್ರೋನಿ ಎರಡು ಚೆನ್ನಾಗಿ ಹೊಂದೋ ರೀತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದಾದಮೇಲೆ ಇದಕ್ಕೆ ಚೀಸು, ಚೀಸ್ ಕ್ವಾಂಟಿಟಿ ಏನಿಲ್ಲ, ಎಷ್ಟು ಬೇಕಾದರೂ ಹಾಕ್ಕೋಬೋದು. ನಾನಿಲ್ಲಿ ಮೊಜರೆಲ್ಲ ಚೀಸ್ ಹಾಕಿದ್ದೀನಿ, ನೀವು ಚೆಡ್ಡಾರ್ ಚೀಸ್ ಕೂಡ ಹಾಕ್ಕೋಬೋದು, ಇಲ್ಲ ನಾರ್ಮಲ್ ಅಮೂಲ್ ಚೀಸ್ ಏನು ಸಿಗುತ್ತೋ ಅದನ್ನು ಕೂಡ ಹಾಕ್ಕೋಬೋದು. ಸೊ ಇದಿಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಒಂದು ಸರ್ತಿ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿದ್ಮೇಲೆ ಒಂದು ಮುಚ್ಚಳ ಮುಚ್ಚಿ 1-3 ನಿಮಿಷ ಇದನ್ನು ಸಣ್ಣ ಉರಿಯಲ್ಲಿ ಬೇಯೋಕೆ ಬಿಟ್ಟರೆ ತುಂಬ ಚೆನ್ನಾಗಿ ಚೀಸ್ ಮೆಲ್ಟ್ ಆಗಿ ಮ್ಯಾಕ್ರೋನಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಸೊ ನೋಡಿ ಚೀಸ್ ಎಲ್ಲ ಮೆಲ್ಟ್ ಆಗಿ ಚೆನ್ನಾಗಿ ಹೊಂದ್ಕೊಂಡಿದೆ. ಇವಾಗ ಇದಕ್ಕೆ ಮೇಲಿಂದ ಬೇಕಿದ್ರೆ ನಿಮಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೋಬೋದು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನಮ್ಮ ಚೀಸ್ ಗಾರ್ಲಿಕ್ ಮ್ಯಾಕ್ರೋನಿ ರೆಡಿ ಆಯಿತು. ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಹಾಕ್ಕೊಂಡು ಬಿಸಿಬಿಸಿ ಇದ್ದಾಗಲೇ ಇದನ್ನು ತಿಂದರೆ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ವಿಕ್ಕಾಗಿ ಮನೆಯಲ್ಲಿ ಚೀಸಿ ಮ್ಯಾಕ್ರೋನಿ ಮಾಡ್ಕೋಬೋದು ಅಂತ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಪುನಃ ಇದೇ ರೀತಿ ಬೇರೆ ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ನಮ್ಮ ಚಾನಲಲ್ಲಿ ಇದೇ ರೀತಿ ಬೇರೆ ರೆಸಿಪಿಗಳು, ಈಸಿ ಆಗಿರುವಂಥದ್ದು ಬೇರೆ ರೆಸಿಪಿಗಳು ಇದ್ದಾವೆ. ಒಂದು ಸರ್ತಿ ಭೇಟಿ ಕೊಡಿ ಹಾಗೂ ನೋಡಿ. ಥ್ಯಾಂಕ್ ಯು. ಬಾಯ್ ಬಾಯ್. ಟೇಕ್ ಕೇರ್.